ಅದಕ್ಕೋಸ್ಕರ ಇವತ್ತು ಚರ್ಚೆ ಮಾಡತಕ್ಕಂಥದ್ದು ಮೊಹಮ್ಮದಿಯರ ದಾಳಿಗಳು ಅಂತೇಳಿ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಎರಡು ಅಫ್ಘನ್ ಮನೆತನಗಳು ಭಾರತದ ಮೇಲೆ ದಾಳಿಯನ್ನ ಮಾಡಿದವೆ, ಒಂದು ಗಜ್ನಿ ಮತ್ತು ಗೋರಿ ಅಂತಕ್ಕಂಥದ್ದು. ಈ ಗಜ್ನಿ ಮತ್ತು ಗೋರಿ ಮನೆತನಗಳು ಮಾಡಿರ್ತಕ್ಕಂಥ ದಾಳಿಗಳನ್ನೇ ಭಾರತದ ಇತಿಹಾಸದಲ್ಲಿ ಮೊಹಮ್ಮದಿಯರ ದಾಳಿ ಅಂತೇಳಿ ಕರೆಯಲಾಗ್ತದೆ. ಮೊದಲನೇದಾಗಿ ಗಜ್ನಿ ಮನೆತನವನ್ನ ನೋಡೋಣ, ತದನಂತರದಲ್ಲಿ ಗೋರಿ ಮನೆತನಕ್ಕೆ ಬರೋಣ. ಈ ಗಜ್ನಿ ಮನೆತನ ಅಂತಕ್ಕಂಥದ್ದು, ಗಜ್ನಿ ಮನೆತನದ ಸ್ಥಾಪಕ ಅಲಪ್ತಗೀನ್ ಅಂತಕ್ಕಂಥವನು ಇದನ್ನ ಸ್ಥಾಪನೆ ಮಾಡ್ತಾನೆ. ಭಾರತದ ಮೇಲೆ ದಾಳಿ ಮಾಡಿದವನು ಮೊಹಮ್ಮದ್ ಗಜ್ನಿ ಅಂತಕ್ಕಂಥವನು. ಈತನು ಭಾರತದಲ್ಲಿ ಸಂಪತ್ತನ್ನ ಲೂಟಿ ಮಾಡುವ ಉದ್ದೇಶದಿಂದ ಭಾರತಕ್ಕೆ ಬರ್ತಾನೆ. 1000 ರಿಂದ 1027 ರವರೆಗೆ ಬರೋಬ್ಬರಿ 17 ದಾಳಿಗಳನ್ನ ಮಾಡ್ತಾನೆ ಈ ಮೊಹಮ್ಮದ್ ಗಜ್ನಿ. ಈ 17 ದಾಳಿಗಳನ್ನ ತಿಳಿದುಕೊಳ್ಳೋದಕ್ಕಿಂತ ಪರೀಕ್ಷೆ ದೃಷ್ಟಿಯಿಂದ ಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಈತನ್ನು ಮಾಡಿರ್ತಕ್ಕಂಥ ಪ್ರಥಮ ದಾಳಿ 1000ನೇ ಇಸವಿಯಲ್ಲಿ ಜೈಪಾಲ್ನ ಗಡಿ ಪ್ರದೇಶದ ಮೇಲೆ ದಾಳಿ ಮಾಡುವುದರ ಮೂಲಕವಾಗಿ ಭಾರತದಲ್ಲಿ ತನ್ನ ದಾಳಿಯನ್ನು ಆರಂಭಿಸ್ತಾನೆ ಮೊಹಮ್ಮದ್ ಗಜ್ನಿ. ಈತನ ಪ್ರಥಮ ದೇವಾಲಯಗಳ ಮೇಲಿನ ದಾಳಿ ಅಂತೇಳಿ ನೋಡ್ತೀವಿ, ಅದು 1009ರಲ್ಲಿ ಕಾಂಗ್ರಾದ ನಾಗರಕೋಟ ದೇವಾಲಯದ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕವಾಗಿ ಭಾರತದಲ್ಲಿ ಪ್ರಥಮ ದೇವಾಲಯದ ದಾಳಿಯನ್ನ ಮಾಡ್ತಾನೆ ಮೊಹಮ್ಮದ್ ಗಜ್ನಿ. ಹಾಗೆ ನೋಡ್ತಾ ಹೋದ್ರೆ ಈತನ ಪ್ರಸಿದ್ಧ ದಾಳಿ ಅಂತೇಳಿ ಕಸ್ಕೊತದೆ. ಈತನ 16ನೇ ದಾಳಿ 1025ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡ್ತಾನೆ. ಇದೊಂದು ಸಂಪದ್ಭರಿತವಾಗಿರ್ತಕ್ಕಂಥ ದೇವಾಲಯ, ಇದನ್ನ ಕಟ್ಟದವರು ವಲ್ಲಭಿ ಮನೆತನದವರು ಅಂತೇಳಿ ನೋಡ್ತೀವಿ. ಈ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿನ 2000 ಕೆಜಿ ಚಿನ್ನದ ಗಂಟೆ, 56 ವಜ್ರಲೇಪಿತ ಕಂಬಗಳ ಮೂಲಕ ಕಂಬಗಳನ್ನ ಲೂಟಿ ಮಾಡಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಭಾರತದ ದೇಶೀಯ ಅರಸನಾಗಿರ್ತಕ್ಕಂಥ ಸೋಲಂಕಿಯ ಅರಸ 1ನೇ ಭೀಮದೇವನು ತಡೆಗಟ್ಟಲು ಪ್ರಯತ್ನವನ್ನ ಮಾಡ್ತಾನೆ. ಅದರಲ್ಲಿ ವಿಫಲತೆಯನ್ನ ಹೊಂದನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಈ ಮೊಹಮ್ಮದ್ ಗಜ್ನಿ 1026 ಜನವರಿ 6ರಂದು ಈ ಸೋಮನಾಥ ದೇವಾಲಯವನ್ನ ಸಂಪೂರ್ಣವಾಗಿ ಲೂಟಿ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಈತನ ಕೊನೆಯ ದಾಳಿ ಪಂಜಾಬಿನ ಜಾಟರ ಮೇಲೆ 1027ರಲ್ಲಿ ದಾಳಿಯನ್ನ ಮಾಡ್ತಾನೆ. ಪಂಜಾಬಿನ ಜಾಟರ್ನ ಸೋಲಿಸಿ ಅಲ್ಲಿ ತನ್ನ ಪ್ರತಿನಿಧಿ ಇರ್ತಕ್ಕಂಥ ಮಲಿಕ್ ಖುಸ್ರೋ ಅಥವಾ ಖುಸ್ರೋ ಮಲ್ಲಿಕ್ನನ್ನ ನೇಮಕ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಇದು ಇವನ ಕೊನೆಯ ದಾಳಿ ಅಂತೇಳಿ ತರಿಸ್ಕೊತದೆ. ಹಾಗೆಯೇ ಮೊಹಮ್ಮದ್ ಗಜ್ನಿಯ ಆಸ್ಥಾನದ ವಿದ್ವಾಂಸನಾಗಿರ್ತಕ್ಕಂಥ ಅಲ್ಬಿರೋನಿ ಕೂಡ ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದಿರ್ತಾನೆ. ಈತನ ಕೃತಿ ತಾರಿಖ್ ಎ ಹಿಂದ್ ಅಂತಕ್ಕಂಥದ್ದು, ಫಿರ್ದೋಶಿಯ ಕೃತಿ ಸೇನಾ ಅಂತಕ್ಕಂಥದ್ದು, ಮತ್ತು ಭಾರತಕ್ಕೆ ಬಂದ ಇತಿಹಾಸಕಾರ, ಈತನೊಂದಿಗೆ ಭಾರತಕ್ಕೆ ಬಂದ ಇತಿಹಾಸಕಾರ ಉದ್ಬಿ ಅಂತಕ್ಕಂಥವನು. ಮತ್ತೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಪ್ರಪ್ರಥಮ ಬಾರಿಗೆ ಸುಲ್ತಾನ್ ಅಂತಕ್ಕಂಥ ಬಿರುದನ್ನ ಪಡೆದವನು ಮೊಹಮ್ಮದ್ ಗಜ್ನಿ ಅಂತಕ್ಕಂಥವನು. ಹಾಗೆಯೇ ಈತನಿಗೆ ವಿಗ್ರಹಗಳ ಭಂಜಕ ಅಂತ ಕೂಡ ಕರೆಯಲಾಗ್ತದೆ. ಯಾಕೆ ವಿಗ್ರಹಗಳ ಭಂಜಕ ಅಂತ ಕರೀತಾರೆ ಅಂತಂದ್ರೆ, ಈತನು ಭಾರತದಲ್ಲಿ ಅನೇಕ ದೇವಾಲಯಗಳನ್ನ ದರೋಳಿ ಲೂಟಿ ಮಾಡಿದ್ದಕ್ಕಾಗಿ ಈತನಿಗೆ ವಿಗ್ರಹಗಳ ಭಂಜಕ ಅಂತೇಳಿ ಕರೆಯಲಾಗ್ತದೆ ಅಂತಕ್ಕಂಥ ನೋಡ್ತೀವಿ. ಕೊನೆಗೆ ಈತನು 1030ರಲ್ಲಿ ಕಾಬೂಲ್ನಲ್ಲಿ ಮರಣವನ್ನ ಹೊತ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಇದಿಷ್ಟು ಮೊಹಮ್ಮದ್ ಗಜ್ನಿ ಬಗ್ಗಿರತಕ್ಕಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ಈಗ ಮುಂದುವರಿದು ನಾವು ಮೊಹಮ್ಮದ್ ಗೋರಿ ಕಡೆಗೆ ಬರೋಣ. ಭಾರತದ ಮೇಲೆ ದಾಳಿ ಮಾಡಿದ 2ನೇ ಅಫ್ಘನ್ ಮನೆತನ ಘೋರ್ ಮನೆತನ, ಅದರಲ್ಲಿ ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈತನು ಶಾಶ್ವತ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತೇಳಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಹಾಗೆಯೇ ಈತನು 1175ರಲ್ಲಿ ಮುಲ್ತಾನ್ ಮೇಲೆ ದಾಳಿ ಮಾಡುವುದರ ಮೂಲಕವಾಗಿ ಭಾರತಕ್ಕೆ ಪ್ರವೇಶವನ್ನ ಮಾಡ್ತಾನೆ. ಮುಲ್ತಾನ್ ದಾಳಿಯನ್ನು ಗೆದ್ದು ಭಾರತದಲ್ಲಿ ತನ್ನ ದಾಳಿಯನ್ನು ಆರಂಭಿಸ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಈ ಮೊಹಮ್ಮದ್ ಗೋರಿ 1178ರಲ್ಲಿ ಸೋಲಂಕಿ ಅರಸನಾಗಿರ್ತಕ್ಕಂಥ 2ನೇ ಭೀಮದೇವ ತನ್ನ ರಾಣಿಯಾಗಿರ್ತಕ್ಕಂಥ ನಾಯಕಿ ದೇವಿ ಕೈಯಿಂದ ಸೋತು ಈತನು
ಗಡಿಪಾರ ಮಾಡಲಾಗ್ತದೆ. ಮತ್ತೆ ಈತನು ಖೈಬರ್ ಕಡೆಯ ಮುಖಾಂತರವಾಗಿ ಬರುವಂತಹ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಅಲ್ಲಿ ಅಜ್ಮೀರ್ದ ಅಧಿಪತಿಯಾಗಿರ್ತಕ್ಕಂಥ ಮೂರನೇ ಪೃಥ್ವಿರಾಜ್ ಚೌಹಾಣ್ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾಣ್ ನಡುವೆ ಎರಡು ತರಹದ ಯುದ್ಧಗಳು ನಡೀತವೆ. ಫಸ್ಟ್ ಇತಿಹಾಸದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಕದನಗಳು ಈ ತರಹದ ಕದನಗಳು ಅಂತೇಳಿ, 1191ರಲ್ಲಿ ಮೊದಲನೇ ತರಹದ ಕದನ ನಡೀತದೆ ಪೃಥ್ವಿರಾಜ್ ಚೌಹಾಣ್ ಮತ್ತು ಈ ಮೊಹಮ್ಮದ್ ಗೋರಿ ನಡುವೆ. ಈ ಪೃಥ್ವಿರಾಜ್ ಚೌಹಾಣನ ಸೇನಾಪತಿ ಆಗಿರ್ತಕ್ಕಂಥ ಗೋವಿಂದರಾವ್ ಮತ್ತು ಖಂಡೇರಾರವರು ಈ ಮೊಹಮ್ಮದ್ ಗೋರಿಯನ್ನ ಮೊದಲನೇ ತರಹದ ಕದನದಲ್ಲಿ ಸೋಲಿಸುವುದರ ಮೂಲಕವಾಗಿ ಮೊದಲನೇ ತರಹದ ಯುದ್ಧವನ್ನ ಗೆಲ್ತಾರೆ ಅಂತಕ್ಕಂಥ ನೋಡ್ತೀವಿ. ಹಾಗೆ ಎರಡನೇ ತರಹದ ಕದನ ನೋಡ್ತಾ ಹೋದ್ರೆ, ಮೊದಲ ಕದನದಲ್ಲಿ ಸೋತಿರ್ತಕ್ಕಂಥ ಗೋರಿ ಅದನ್ನ ಸೇಡನ್ನು ತಿರ್ಸ್ಕೊಳ್ಬೇಕು ಅಂತೇಳಿ 1192ರಲ್ಲಿ ಎರಡನೇ ತರಹದ ನಡೀತದೆ. ಅಲ್ಲಿ ಈ ಮೊಹಮ್ಮದ್ ಗೋರಿ ಈ ಪೃಥ್ವಿರಾಜ್ ಚೌಹಾಣನ ಸೋಲಿಸಿ ಕೊಲೆ ಮಾಡಿ ಪಂಜಾಬ್ ಮತ್ತು ಅಜ್ಮೀರ್ಗಳನ್ನು ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. 1193ರಲ್ಲಿ ಚಂದ್ವಾಲ್ ಕದನ ನಡೀತದೆ. ಅದು ಕನೋಜದ ಅರಸನಾಗಿರ್ತಕ್ಕಂಥ ಜಯಚಂದ್ರನನ್ನ ಮೊಹಮ್ಮದ್ ಗೋರಿ ಸೋಲಿಸುವ ಮೂಲಕವಾಗಿ ಅದನ್ನು ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಮುಂದುವರೆದು ಈ ಮೊಹಮ್ಮದ್ ಗೋರಿಯ ಪ್ರಸಿದ್ಧ ಸೇನಾಪತಿ ಆಗಿರ್ತಕ್ಕಂಥ ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವನು 1204ರಲ್ಲಿ ಬಂಗಾಳದ ಮೇಲೆ ದಾಳಿ ಮಾಡಿ ಅಲ್ಲಿನ ಲಕ್ಷ್ಮಣ ಸೇನನ್ನ ಸೋಲಿಸಿ ಕೊಲೆ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಜೊತೆಗೇನೆ 1206ರಲ್ಲಿ ಬಿಹಾರದ ಮೇಲೆ ದಾಳಿ ಮಾಡಿ ಅಲ್ಲಿನ ನಳಂದಾ ವಿಶ್ವವಿದ್ಯಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದವನು ಈ ಮೊಹಮ್ಮದ್ ಗೋರಿಯ ಸೇನಾಪತಿ ಆಗಿರ್ತಕ್ಕಂಥ ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವನು. ಸಾಕಷ್ಟು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಶ್ನೆನೇ, ನಳಂದಾ ವಿಶ್ವವಿದ್ಯಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದ ಮೊಹಮ್ಮದ್ ಗೋರಿಯ ಸೇನಾಪತಿ ಯಾರು ಅಂತಂದ್ರೆ ಭಕ್ತಿಯಾರ್ ಖಿಲ್ಜಿ ಅಂತಕ್ಕಂಥವನು. ಈ ನಳಂದಾ ವಿಶ್ವವಿದ್ಯಾಲಯವನ್ನ 427ರಲ್ಲಿ ಗುಪ್ತರಾಜನಾಗಿರ್ತಕ್ಕಂಥ ಕುಮಾರ ಗುಪ್ತನಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ವಿಶ್ವವಿದ್ಯಾಲಯ ಭಕ್ತಿಯಾರ್ ಖಿಲ್ಜಿ ಇದನ್ನ 1206ರಲ್ಲಿ ನಾಶ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಇದು ಮತ್ತೆ 2014ಕ್ಕೆ ಮತ್ತೆ ಆರಂಭವನ್ನಾಗ್ತದೆ. ಸ್ಥೂಲಭದ್ರರು ಇದರ ಕುಲಪತಿಗಳಾಗ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ, ಅದು ಮುಂದೆ ನೋಡೋಣ. ಈಗ ಮೊಹಮ್ಮದ್ ಗೋರಿ ತನಗೆ ಗಂಡು ಸಂತಾನವಿಲ್ಲದ ಕಾರಣ ತಾನು ಗೆದ್ದಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಕಾಬೂಲನ್ನು ತಾಜುದ್ದೀನ್ ಇಲ್ದೋಜನಿಗೆ, ಮುಲ್ತಾಜನ್ನು ನಾಸಿರುದ್ದೀನ್ ಕುಬಾಸನಿಗೆ, ದೆಹಲಿಯನ್ನು ಕುತುಬುದ್ದೀನ್ ಐಬಕ್ನಿಗೆ ವಹಿಸ್ಕೊಡ್ತಾನೆ. ಈ ಎಲ್ಲ ಪ್ರದೇಶ ಹಂಚಿದ್ದಕ್ಕಂಥ ಅವನು 1206 ಮಾರ್ಚ್ 15ರಂದು ಮರಣವನ್ನು ಹೊಂದಾನೆ ಮೊಹಮ್ಮದ್ ಗೋರಿ ಅಂತಕ್ಕಂಥವನು. ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತೇಳಿ ಕನಸು ಕಂಡಿರ್ತಕ್ಕಂಥವನು ಈ ಮೊಹಮ್ಮದ್ ಗೋರಿ. ಕೊನೆಗೆ 1206ರಲ್ಲಿ ಮರಣ ಹೊಂದಾನೆ ಅಂತಕ್ಕಂಥ ನೋಡ್ತೀವಿ. ಇದಿಷ್ಟು ಮೊಹಮ್ಮದ್ ಗೋರಿ ಮತ್ತು ಮೊಹಮ್ಮದ್ ಗಜ್ನಿ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ಇದು ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.